ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲ ವೀಕ್ಷಕರಿಗೆ ನಮಸ್ತೆ. ಸರ್, ನಾನು ಹೇಳಿದ ಹಾಗೆ ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಾವು ಯಾವ ಥರ ಫೀಲ್ ಮಾಡ್ಕೋತೀವಿ ಅಂತ, ಏನೋ ಯಾವುದೋ ಒಂದು ವಿಚಾರ ಘಟನೆಗಳು ನಡೆದಿರುತ್ತೆ, ಅದು ನಾವು ತುಂಬ ಫೀಲ್ ಆಗ್ಬಿಟ್ಟಿರ್ತೀವಿ, ಆಗ ನಾವು ಡಿಪ್ರೆಷನ್ ಮೂಡಿಗೆ ಹೊಟ್ಟು ಹೋಗ್ಬಿಡ್ತೀವಿ, ಆಗ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ನಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಹಾಗಾದರೆ ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತಾ? ಹೌದು, ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಭಾವನೆಗಳು ಮೊದಲನೇದಾಗಿ ನಮ್ಮ ಆಲೋಚನೆಗಳಿಂದ ಬರುತ್ತೆ ಅಂತ ಹೇಳಿ. ಸೊ ನಾನು ಇದಕ್ಕೆ ಉತ್ತರನ ಹೇಳೋದಕ್ಕಿಂತ ಮುಂಚೆ, ಯಾರೆಲ್ಲ ಹೆಲ್ತ್ ರಿಲೇಟೆಡ್ ಆಗಿ ಜನಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಗಳಿಗೆ ನನ್ನ ಕಡೆಯಿಂದ ಹಾಗೂ ನಿಮ್ಮ ಕಡೆ ಆಯುಷ್ ಟಿ ವಿ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ನಾನು ಹೇಳಕ್ಕೆ ಹೋಗ್ತಿರೋ ಅಂಥ ವಿಷಯಗಳು ತುಂಬ ಹೊಸ ಹೊಸ ವಿಷಯಗಳು ಆಗಿರಬಹುದು. ಸೊ ನಿಮಗೆ ಕೇಳಲಿಕ್ಕೆ ಅದು ಹೊಸ ವಿಷಯ ಆಗಿ ಅದನ್ನು ನಂಬಲಿಕ್ಕೆ ಕೂಡ ಕಷ್ಟ ಆಗಿರ್ಬೋದು. ಇವತ್ತು ನಾವು ಯಾವುದೇ ರೀತಿಯ ಮೆಡಿಕೇಷನ್ ರಿಲೇಟೆಡ್ ಹೆಲ್ತ್ನ ಸರಿ ಮಾಡ್ಕೊತಿದ್ದೀವಪ್ಪ ಅಂತ ಹೇಳಿದ್ರೆ ಅದು ಥರ್ಡ್ ಲೆವೆಲ್ ಆಫ್ ಹೆಲ್ತ್ ಮೇಲೆ ನಾವು ಫೋಕಸ್ ಮಾಡ್ತಿರೋವಂಥದ್ದು ಅಂತ ನಮಗೆ ಮುಂಚೆ ಗೊತ್ತಿರಬೇಕು. ಥರ್ಡ್ ಲೆವೆಲ್ ಅಂತ ಹೇಳಿದ್ರೆ ಫಿಸಿಕಲ್ ಲೇಯರಲ್ಲಿ, ಫಿಸಿಕಲ್ ಬಾಡಿ ಲೆವೆಲಲ್ಲಿ ವರ್ಕ್ ಆಗುವಂಥದ್ದು. ಫಸ್ಟ್ ಲೆವೆಲ್ ನಾನು ಮುಂಚಿನ ಎಪಿಸೋಡ್ಗಳಲ್ಲಿ ಹೇಳಿದ ಹಾಗೆ ಥಾಟ್ಸ್ ಲೆವೆಲ್, ನಮ್ಮ ಆಲೋಚನೆಗಳು ಅನ್ನೋ ಒಂದು ಹೆಲ್ತ್ ಚೆನ್ನಾಗಿಟ್ಕೊಳ್ಬೇಕು ನಮ್ಮದು. ನೆಕ್ಸ್ಟ್ ಮೆಂಟಲ್ ಹೆಲ್ತ್, ಅದಾದಮೇಲೆ ಎಮೋಷ್ನಲ್ ಹೆಲ್ತ್ ಅಂತ ಬರುತ್ತೆ. ಎಮೋಷ್ನಲ್ ಹೆಲ್ತಲ್ಲಿ ನಮ್ಮ ಭಾವನೆಗಳು ಸಂಬಂಧಪಡುವಂಥ ವಿಷಯಗಳಾಗಿರುತ್ತೆ. ಸೊ ಭಾವನೆಗಳು ನೇರವಾಗಿ ನಮ್ಮ ಆಲೋಚನೆಗಳಿಗೆ ಸಂಬಂಧ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭೂಮಿಯ ಮೇಲೆ ವಿಶಿಷ್ಟವಾದವನೇ. ಅವನವನ ಭಾವನೆಗಳು ಅವರ ದೇಹದಲ್ಲಿನ ಅಂಗಾಂಗಗಳಿಗೂ ಕೂಡ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಸೊ ಯಾವುದೇ ಒಂದು ಭಾವನೆ ದೇಹದ ಯಾವುದೋ ಒಂದು ಅಂಗಕ್ಕೆ ಅಟ್ಯಾಚ್ ಆಗಿರುತ್ತೆ, ಅದು ಆ ವ್ಯಕ್ತಿಯ ವೈಯಕ್ತಿಕ ವ್ಯಕ್ತಿತ್ವದ ಅನುಗುಣವಾಗಿ. ಸೊ ನಾವು ಇದೇ ರೀತಿ ಭಾವನೆ ಇದ್ದರೆ ಈ ರೀತಿಯಾದಂಥ ಒಂದು ಫಿಸಿಕಲ್ ಬಾಡಿ ಆರ್ಗನ್ನಿಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಏಕಾಏಕಿ ಹೇಳೋಕ್ಕಾಗಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿತ್ವಕ್ಕೂ ಕೂಡ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಈ ಭಾವನೆಗಳಲ್ಲಿ ತುಂಬ ಏರುಪೇರು ಆಗುವಂತಹ ವ್ಯಕ್ತಿತ್ವಗಳು ಇರ್ತವೆ, ಕೆಲವೊಬ್ಬರು ಭಾವನೆಗಳಲ್ಲಿ ಏರುಪೇರು ಆಗದೇ ಇರುವಂತಹ ವ್ಯಕ್ತಿತ್ವಗಳು ಕೂಡ ಇದ್ದಾವೆ. ಸೊ ನಾವು ನಿಮಗೆ ಮುಂಚೆನೇ ಹೇಳಿರ್ತೀವಿ, ನಾಲ್ಕು ರೀತಿಯಾದಂಥ ವ್ಯಕ್ತಿತ್ವಗಳು ಇರುತ್ತೆ. ಅದರಲ್ಲಿ ಡಾಮಿನೆಂಟ್ ಪರ್ಸ್ನಾಲಿಟಿ, ಮತ್ತು ಬ್ಯಾಲೆನ್ಸ್ ಪರ್ಸ್ನಾಲಿಟಿ, ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ ಮತ್ತು ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿ ಅಂತ ಕರಿತೀವಿ. ಈ ನಾಲ್ಕು ವ್ಯಕ್ತಿತ್ವಗಳಲ್ಲಿ ಅಡ್ಯಾಪ್ಟಿವ್ ಮತ್ತು ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿಗಳು ತುಂಬ ಭಾವನಾತ್ಮಕ ವ್ಯಕ್ತಿತ್ವಗಳು. ಸೊ ಯಾವುದೇ ಒಂದು ಅನಾರೋಗ್ಯ ಬರುತ್ತಪ್ಪ ಅಂತ ಹೇಳಿದ್ರೆ ಈ ಎರಡು ವ್ಯಕ್ತಿತ್ವಗಳಿಗೆ ಸ್ವಲ್ಪ ಹೆಚ್ಚಾಗಿ ಬರುವಂಥದ್ದಿರುತ್ತೆ. ಬ್ಯಾಲೆನ್ಸ್ ಪರ್ಸ್ನಾಲಿಟಿಯವರಿಗೂ ಬರುತ್ತೆ, ಡಾಮಿನೆಂಟ್ ಪರ್ಸ್ನಾಲಿಟಿಯವರಿಗೂ ಬರುತ್ತೆ. ಅವರಿಗೆ ಬರುವಂತಹ ಹೆಲ್ತ್ ಇಶ್ಯೂಸ್ಗಳೇ ಬೇರೆ ಆಗಿರುತ್ತೆ. ಅಥವಾ ಈ ಅಡ್ಯಾಪ್ಟಿವ್ ಪರ್ಸ್ನಾಲಿಟಿ ಅಥವಾ ಇನ್ಫ್ಲುಯೆನ್ಷಿಯಲ್ ಪರ್ಸ್ನಾಲಿಟಿಗಳಿಗೆ ಬರುವಂತಹ ಹೆಲ್ತ್ ಇಶ್ಯೂಸ್ಗಳೇ ಬೇರೆ ಆಗಿರುತ್ತೆ. ಸೊ ನಾನು ಇವತ್ತು ಪ್ರತಿಯೊಂದು ಭಾವನೆಗಳು ಯಾವ ರೀತಿಯಾದಂತಹ ಒಂದು ಅನಾರೋಗ್ಯವನ್ನು ಕಂಡು ಬರುತ್ತೆ ಅನ್ನೋದನ್ನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ನಮ್ಮ ಭಾವನೆಗಳು ನಮ್ಮ ದೇಹದ ಆರೋಗ್ಯವನ್ನು ಸರಿಯಾಗಿ ಅಥವಾ ವಿಚಲಿತಗೊಳಿಸುವುದರಲ್ಲಿ ನೇರವಾಗಿ ಕಾರಣವಾಗಿದೆ. ಹಾಗಾದರೆ ಭಾವನೆಗಳು ನಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುತ್ತೆ. ನಾವು ಹೆಲ್ದಿಯಾಗಿದ್ದರೆ ಒಳ್ಳೆ ಜೀವನವನ್ನು ನಾವು ಪಡಿಬೋದು. ಹಾಗಾದರೆ ಭಾವನೆಗಳು, ನೀವು ಆಗಲೇ ಹೇಳಿದಾಗೆ, ಭಾವನೆಗಳು ನಮ್ಮ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಡುತ್ತೆ. ಹಾಗೆ ನನಗೆ ಇವಾಗ ಕೇಳಬೇಕಾಗಿರೋ ಫಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ಈಗ ಬಳಲ್ತಾ ಇರೋದು ಡಯಾಬಿಟಿಸಿಂದ. ಎಷ್ಟು ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ, ಇದು ಏಜ್ ಅಂತ ಯಾವ್ದು ಏಜ್ ಕೂಡ ಇಲ್ಲ ಅದಕ್ಕೆ. ಹಾಗಿದ್ರೆ ಯಾವ ಭಾವನೆ ಈ ಡಯಾಬಿಟಿಕ್ ಬರೋದಕ್ಕೆ ಕಾರಣ ಆಗುತ್ತೆ? ಓಕೆ, ಯೂಶ್ವಲಿ ಡಯಾಬಿಟಿಕ್ ಅಂತ ಬಂದರೆ ನಾವು ರೆಗ್ಯುಲರ್ ಆಗಿ ಕೆಲವೊಂದು ಮೆಡಿಕೇಷನ್ಸ್ ತೊಗೊಳೋವಂಥದ್ದು ಅದು ರೂಢಿ ಆಗಿಬಿಡುತ್ತೆ. ನಾವು ಊಟ ಹೆಂಗೆ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಮೆಡಿಕೇಷನ್ಸ್ ತೊಗೊಬೇಕು ಅನ್ನೋದು ಇವಾಗ ಲೋಕ ರೂಢಿ ಆಗಿಬಿಟ್ಟಿದೆ. ಸೊ ಈ ಒಂದು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ಯಾವೊಬ್ಬ ವ್ಯಕ್ತಿ ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ದುಃಖ ಅಂತ ಹೇಳಿದ್ರೆ ಯಾವಾಗ ಮನುಷ್ಯನಿಗೆ ತುಂಬ ಜಾಸ್ತಿ ದುಃಖ ಆಗುತ್ತೆ? ಯೂಶ್ವಲಿ ಅವ್ರ ಜೀವನದಲ್ಲಿ ಅವ್ರು ಏನನ್ನೋ ಒಂದು ಕಳ್ಕೊಳ್ತಾ ಇದ್ದಾರೆ ಅಥವಾ ಕಳೆದು ಹೋಗ್ಬಿಡ್ತು ಅಂದರೆ ತನ್ನಲ್ಲಿ ಇಲ್ಲ ಅದು ಅಂತ ಬಂದಾಗ ದುಃಖ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಒಬ್ಬ ವ್ಯಕ್ತಿಗೆ. ಸೊ ಹಾಗಿರಬೇಕಾದ್ರೆ ಯಾವೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕೇವಲ ಕಹಿ ಘಟನೆಗಳನ್ನೇ ನೋಡ್ತಾ ಬರ್ತಾ ಹೋಗ್ತಾರೆ, ಬರೀ ದುಃಖದ ಘಟನೆಗಳನ್ನೇ ನೋಡ್ತಾ ಬರ್ತಾರೆ, ಬೇಜಾರುಗಳನ್ನೇ ನೋಡ್ತಾ ಬರ್ತಾರೆ, ಅಂಥ ಒಬ್ಬ ವ್ಯಕ್ತಿಗೆ ಶುಗರ್ ಅನ್ನೋದು ಬೇಗ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ಕ್ವಶನ್ ಕೇಳ್ಬೋದು, ಮುರಳಿ ದೊಡ್ಡವರಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಜೀವನದಲ್ಲಿ ಏನೇನೋ ಘಟನೆ ನಡೆಯುತ್ತೆ, ಅವರಿಗೆ ದುಃಖ ಆಗುತ್ತೆ, ಓಕೆ. ಬಟ್ ಚಿಕ್ಕ ಮಕ್ಕಳಿಗೆ ಇವಾಗ 2 ವರ್ಷದ ಮಕ್ಕಳಿಗೆ 3 ವರ್ಷದ ಮಕ್ಕಳಿಗೆ ಬಂದ್ಬಿಡುತ್ತೆ ಅಲ್ಲ ದುಃಖ ಅಂತ. ಸೊ ಇಲ್ಲಿ ನಾವು ಎಲ್ಲರೂ ಇವತ್ತು ಒಂದು
ಅವೇರ್ನೆಸ್ಸಿಗೆ ಜಾಗರೂಕತೆಗೆ ಬರಬೇಕಾಗಿರುವಂಥದ್ದು ಅಮ್ಮನ ಪ್ರೆಗ್ನೆನ್ಸಿ ಯಾವ ರೀತಿ ಇತ್ತು ಅನ್ನೋದು ತುಂಬ ತಿಳ್ಕೊಳ್ಬೇಕು. ಅಮ್ಮನ ಹೊಟ್ಟೆ ಒಳಗೆ ಇರಬೇಕಾದ್ರೇ ಮಗು ಏನಾದರೂ ಅಮ್ಮ ತುಂಬ ಸಂಕಟದಲ್ಲಿ ಅಥವಾ ದುಃಖಗಳಿಗೆ ಒಳಗಾಗಿದ್ದರೆ ಅಮ್ಮನ ಎಲ್ಲ ಭಾವನೆಗಳು ಕೂಡ ಮಗುಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇರುತ್ತೆ. ಸೊ ಇದನ್ನು ಸೈನ್ಸ್ ಏನಂತ ಹೇಳುತ್ತೆ, ಜೆನೆಟಿಕ್ಸ್ ಅಂತ ಹೇಳುತ್ತೆ. ಹೌದು, ಅಮ್ಮನ ಆಲೋಚನೆಗಳು ಮಗುಗೆ ಟ್ರಾನ್ಸ್ಫರ್ ಆಗುವಂಥದ್ದು ಖಂಡಿತವಾಗಿಯೂ ಇರುತ್ತೆ. ಸೊ ಹಾಗಾಗಿ ಈ ದುಃಖದ ಭಾವನೆಗಳು ಏನಿರುತ್ತೆ, ಜೀವನದಲ್ಲಿ ನಾನು ಏನೋ ಒಂದು ಕಳ್ಕೊಳ್ತಾ ಇದ್ದೀನಿ ಅಥವಾ ನನ್ನ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂದಾಗ ಮನುಷ್ಯನಿಗೆ ಅದನ್ನು ಮತ್ತೆ ಮರುಕಳಿಸೋಕ್ಕೆ ಆಗಲ್ಲ ಅಥವಾ ಪಡೆಯೋಕ್ಕೆ ಒಂದು ಶಕ್ತಿ ಇಲ್ಲ ಅಥವಾ ನನಗೆ ಟೈಮ್ ಇಲ್ಲ ಮನಿ ಇಲ್ಲ ಅಂತ ಯಾವಾಗ ಅವನು ರಿವರ್ಸ್ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಇನ್ ದ ಸೆನ್ಸ್ ನೆಗೆಟಿವ್ ಆಲೋಚನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅವನಿಗೆ ದುಃಖ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ದುಃಖ ಜಾಸ್ತಿ ಆದಂಗೆ ನಮ್ಮ ಈ ಶುಗರ್ ಅಂತ ನಾವು ಏನು ಕರಿತಿದ್ದೀವಿ ಅದು ದೊಡ್ಡದಾಗ್ತಾನೆ ಹೋಗುತ್ತೆ ಆ ಕಾಯಿಲೆ, ವಿನಃ ಅದು ಚಿಕ್ಕದಾಗಲ್ಲ. ಸೊ ಶುಗರ್ನ ನೆಕ್ಸ್ಟ್ ಲೆವೆಲ್ ನಾವು ಇನ್ಸುಲಿನ್ ಅಂತ ಕರಿತೀವಿ, ನಿಮಗೆ ಗೊತ್ತಿರುತ್ತೆ. ಸೊ ಈ ಇನ್ಸುಲಿನ್ ಸ್ಟೇಜಸ್ ಯಾವಾಗ ಹೋಗುತ್ತಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಜೀವನದಲ್ಲಿ, ನನ್ನ ಜೀವನದಲ್ಲಿ ಬರೀ ಕಹಿ ಘಟನೆಗಳು ಮಾತ್ರ ಇದೆ, ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಂತೋಷದ ಅಥವಾ ಸಿಹಿ ವಿಚಾರಗಳೇ ಇಲ್ಲ, ಆ ಒಂದು ರೀತಿಯಾದಂಥ ಸಂದರ್ಭಗಳೇ ಒದಗಿ ಬರುತ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಅವನು ಜಾರ್ಬಿಡ್ತಾನೆ. ಅಂದರೆ ಲೈಫಲ್ಲಿ ಏನೂ ಇಲ್ಲ, ಸಂತೋಷ ಗಣನೆಯೇ ಇಲ್ಲ, ನನ್ನ ಜನ ನನ್ನ ಪೀಪಲ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಫ್ರೆಂಡ್ಸ್ ಯಾರೂ ಕೂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಜೀವನದಲ್ಲಿ ಒಂದು ಖುಷಿ ಕ್ಷಣನೇ ಇಲ್ಲ ಅನ್ನೋ ಒಂದು ಆಲೋಚನೆಗೆ ಅವನು ಜಾರಿ ಬಿಡ್ತಾನೆ. ಯಾವಾಗಲೂ ಅದೇ ಭಾವನೆಯಲ್ಲಿ ಅವನು ಆಲೋಚಿಸ್ತಾ ಇರ್ತಾನೆ, ಆ ರೀತಿಯಾದಂಥ ಭಾವನೆಗಳೇ ಅವರಿಗೆ ಬರ್ತಾ ಇರುತ್ತೆ. ಈಗ ಒಬ್ಬರೇ ಕೂತ್ಕೊಂಡಿರ್ತಾರೆ ಅಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಜೀವನದಲ್ಲಿ ಆಗೋಗಿರೋಂಥ ದುಃಖದ ಘಟನೆಗಳೇ ನೆನಪು ಬರ್ತಾ ಇರುತ್ತೆ. ಓಕೆ, ಸಿ ಫಾರ್ ಎಕ್ಸಾಂಪಲ್, ಇವಾಗ ಒಂದು 20 ವರ್ಷ 25 ವರ್ಷ ಒಂದು ಮಗು ಇರುತ್ತೆ, ಒಬ್ಬ ವ್ಯಕ್ತಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಒಂದು ವಿಚಾರ ಅಥವಾ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರುವಂಥದ್ದು ಘಟನೆ ನಡೆದಿದ್ರೆ ಅವ್ರು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ನಾವಿಬ್ಬರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಲಿ ಮಾತಾಡ್ತಾ ಇರ್ತೀವಿ, ಅವಾಗ ಆ ರೀತಿಯಾದಂಥ ಆಲೋಚನೆಗಳು ಭಾವನೆಗಳು ನಮ್ಮ ಜೀವನದಲ್ಲಿ ನೆನಪಾಗಲ್ಲ. ಯಾವಾಗ ನಾನು ಒಬ್ಬನೇ ಕೂತಿರ್ತೀನಿ ಅಥವಾ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬರೇ ಕೂತಿರ್ತಾರೆ, ಅವ್ರ ಜೀವನದಲ್ಲಿ ಆಗಿರುವಂತಹ ಎಲ್ಲ ದುಃಖದ ಘಟನೆಗಳನ್ನು ನೆನಪು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರೇನು ಬೇಕು ಬೇಕು ಅಂತ ಮಾಡ್ಕೊಳ್ತಾರಲ್ಲ, ನಾನು ನಿಮಗೆ ಮುಂಚೆನೇ ಹೇಳಿರ್ತೀನಿ ಅನ್ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ ಅಂತ. ಸೊ ಈ ಮೈಂಡ್ಸ್ಗಳು ಆ್ಯಕ್ಟಿವ್ ಆಗಿಬಿಡ್ತವೆ. ಯಾವಾಗ ನಮಗೆ ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ನಮ್ಮ ದೇಹ ಆ್ಯಕ್ಟಿವ್ ಆಗಿರಲ್ಲ ಅವಾಗ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿಬಿಡುತ್ತೆ. ಅದೇನು ಮಾಡುತ್ತೆ, ಜೀವನದಲ್ಲಿ ಆಗೋಗಿರುವಂತಹ ಎಲ್ಲ ಮೆಮೊರಿಗಳನ್ನು ಅದರಲ್ಲೂ ದುಃಖದ ಮೆಮೊರಿಗಳನ್ನು ನೆನಪು ಮಾಡ್ಕೊಂಡು ಏನಾಗುತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಜೀವನದ ಸಹಿ ಘಟನೆಗಳು ನನ್ನ ಜೀವನದಲ್ಲಿ ಮರುಕಳಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ. ಸೊ ನಾವು ಥರ್ಡ್ ಲೆವೆಲ್ ಬಾಡಿಗೆ ಸಂಬಂಧಪಟ್ಟಂಥ ಮೆಡಿಕೇಷನ್ಸ್ ಅಥವಾ ಇನ್ಸುಲಿನ್ ನಾವು ಏನು ತೊಗೊಳ್ತಾ ಇರ್ತೀವಿ ಇದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ನಾವು ಸಂಪೂರ್ಣವಾಗಿ ಇದನ್ನು ನಿವಾರಣೆಗೆ ತೊಗೊಂಬರ್ಬೇಕಂತ ಹೇಳಿದ್ರೆ ನಮ್ಮ ಆಲೋಚನಾ ವಿಧಾನ ಮತ್ತು ನಮ್ಮ ಭಾವನೆಗಳನ್ನು ನಾವು ನೆಗೆಟಿವಿಂದ ಕಂಪ್ಲೀಟ್ ಪಾಸಿಟಿವ್ಗೆ ಶಿಫ್ಟ್ ಮಾಡ್ಕೊಳ್ಳುವಂಥ ಒಂದು ಕಲೆಯನ್ನು ಕಲ್ತ್ಕೊಳ್ಬೇಕು. ಈ ಕಲೆ ಯಾವ ರೀತಿ ಬರುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಯಾರಾದರೂ ಒಬ್ಬರು ಗೈಡ್ ಮಾಡಬೇಕು. ಗೈಡ್ ಮಾಡೋ ತನಕ ಯಾರೂ ನಾವು ಯೂಶ್ವಲಾಗಿ ಇಷ್ಟು ಡೀಪರ್ ಲೆವೆಲ್ಗೆ ಆಲೋಚನೆ ಮಾಡಿರಲ್ಲ. ಯಾಕೆ ಬರ್ತಾ ಇದೆ ನಮಗೆ ಈ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಅಂತ ನಾವು ಅನಲೈಸ್ ಮಾಡಿರಲ್ಲ. ಸೊ ಇನ್ ದಿಸ್ ಆಸ್ಪೆಕ್ಟ್ ನಾವು ಆ್ಯಸ್ ಎ ಎಕ್ಸ್ಪರ್ಟ್ಸ್ಗಳು ಕೋಚ್ಗಳು ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನನ್ನು ಯಾಕೆ ಈ ರೀತಿ ಫೀಲಿಂಗ್ಸ್ ಇರಲಿ ಇವ್ರು ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಗೈಡ್ಲೈನ್ಸ್ ಕೊಡೋಕ್ಕೆ ಆಗುತ್ತೆ. ಸರ್, ಹಾಗಾದರೆ ನನಗೆ ಒಂದು ಬರ್ತಾ ಇರೋ ಡೌಟ್ ಏನು ಅಂದರೆ ಮೆಡಿಸಿನ್ಸ್ ತಗೋತಾ ಇರ್ತಾರೆ, ಅವ್ರು ಅನ್ಕೊಂಡಿರ್ತಾರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ. ಬಿಕಾಸ್ ನೀವು ಹೇಳ್ತಿರೋದ್ರಿಂದ ವೀಕ್ಷಕರು ಕೇಳ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಕ್ವಶನ್ಸ್ಗಳು ಹುಟ್ಕೋತಾ ಇರುತ್ತೆ, ಏ ನಾನು ಖುಷಿಯಾಗೇ ಇದ್ದೀನಲ್ಲ, ನಾನು ಒಳ್ಳೆ ಅಂದರೆ ಆಹಾರ ತಗೋತೀನಿ, ನಮ್ಮ ಮನೆ ವಾತಾವರಣ ತುಂಬ ಚೆನ್ನಾಗಿದೆ ಅಂದರೂ ನನಗೆ ಯಾಕೆ ಇನ್ಸುಲಿನ್ ಅಂದರೆ ಟ್ಯಾಬ್ಲೆಟ್ಸಿಂದ ಇನ್ಸುಲಿನ್ಗೆ ಯಾಕೆ ಶಿಫ್ಟ್ ಆದೆ ಅಂತ ಕ್ವಶನ್ಸ್ ಬರ್ಬೋದು. ಸೊ ಅವ್ರಿಗೆ ನೀವೇನು ಹೇಳ್ತೀರಾ? ಸಿ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಇವಾಗ ಶುಗರಿಂದ ಬಳಲ್ತಾ ಇದ್ದಾರೆ ಅಂದರೆ ಅವರು ಸಂಬಂಧಿಕರು ಇರುವಾಗ ಗೆಳೆಯರಿರುವಾಗ ಅಥವಾ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಬ್ರೈನ್ ಆಗಲಿ ಬಾಡಿ ಆಗಲಿ ಇರುತ್ತೆ. ಯಾವಾಗ ಇದೆಲ್ಲವೂ ಇರಲ್ಲ ಅವಾಗ ಅವ್ರ ಆಲೋಚನಾ ಕ್ರಿಯೆ ಭಾವನೆಗಳೇ ಬೇರೆ ಬೇರೆ ಇರುತ್ತೆ. ಯೂಶ್ವಲಾಗಿ ನಾವೆಲ್ಲರೂ ಫೀಲ್ ಮಾಡ್ತೀವಿ ಲೋನ್ಲಿ ಆಗಿದ್ದೀವಿ ಅಥವಾ ತುಂಬ ಬೋರ್ ಆಗ್ತಿದೆ, ಈ ಥರ ತುಂಬ ಜನ ಫೀಲ್ ಮಾಡುವಂಥದ್ದು ಇರುತ್ತೆ, ಭಾವನೆಗಳು ಆ ರೀತಿ ಬರುತ್ತೆ. ಅಂಥ ಸಮಯದಲ್ಲಿ ಏನಾದರೂ ಅವರನ್ನು ಅವರೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಬರೀ ಪಾಸಿಟಿವ್ ಭಾವನೆಗಳನ್ನೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ಗಳು ತುಂಬ ರೆಡ್ಯೂಸ್ ಆಗುತ್ತೆ.
ಸೊ ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಜನ ಇದ್ದಾಗ ಕೆಲಸ ಇದ್ದಾಗ ನಮಗೆ ಭಾವನೆಗಳು ಸರಿಯಾಗಿನೇ ಇರುತ್ತೆ, ಪಾಸಿಟಿವ್ ಆಗಿನೇ ಇರುತ್ತೆ. ಯಾವಾಗ ಕೆಲಸ ಇರಲ್ಲ ಅಥವಾ ಜನ ಇರಲ್ಲ, ನಾವು ಒಬ್ಬರೇ ಕೂತ್ಕೊಂಡು ಬಿಟ್ಟಿರ್ತೀವಿ, ಆವಾಗ ನಮ್ಮ ಅನ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ತುಂಬ ದುಃಖದ ಘಟನೆಗಳೇ ಇದೆ ಅಂತ ಅಂದಾಗ ದುಃಖದ ಘಟನೆಗೆ ಸಂಬಂಧಪಟ್ಟಂಥ ಆಲೋಚನೆಗಳೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲೋಚನೆಗಳು ದುಃಖಕ್ಕೆ ಸಂಬಂಧಪಟ್ಟಿದೆ ಅಥವಾ ನೆಗೆಟಿವ್ಗೆ ಸಂಬಂಧಪಟ್ಟಿದೆ ಅಂದರೆ ನೆಗೆಟಿವ್ ಭಾವನೆಗಳು ನಮಗೆ ಬಂದೇ ಬರುತ್ತೆ. ಅಲ್ಲಿ ನನ್ನ ಜೀವನದಲ್ಲಿ ಸಿಹಿ ಘಟನೆಗಳೇ ಇಲ್ಲ ಅಂತ. ಜನ ಇದ್ದಾಗ ಸಿಹಿ ಘಟನೆಗಳು, ಸಿಹಿ ಫೀಲಿಂಗ್ಸ್ಗಳು, ಜನ ಇಲ್ಲ ಅಂದ ತಕ್ಷಣ ನಮಗೆ ದುಃಖದ ಅಥವಾ ಕಹಿಯ ಘಟನೆಗಳು ಅಂತ ನಾವು ಅಂದ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂದರೆ ಯಾರಿಗೆ ಶುಗರ್ ಬಂದಿರುತ್ತೆ ಆ ವ್ಯಕ್ತಿ ಮನಸ್ಸಿನಲ್ಲಿ ಅಂದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆದರೆ ಆ ವ್ಯಕ್ತಿಗೆ ಗೊತ್ತಾಗ್ತಿರಲ್ಲ ಇದು. ಸೊ ನಾವು ಸೈಕಾಲಜಿಸ್ಟ್ಗಳು ಇದನ್ನ ಬಡ್ದು ಹೇಳಬೇಕು ಅವರಿಗೆ, ನೀವು ಇವಾಗ ಈ ರೀತಿ ಆಲೋಚನೆ ಮಾಡ್ತಿದ್ದೀರಾ, ಇದನ್ನು ನೀವು ಸ್ಟಾಪ್ ಮಾಡ್ಕೊಳ್ಬೇಕಂತ ನಾವು ಹೇಳಿದ್ರೇ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರಿಗೆ ಅದು ಗೊತ್ತೇ ಆಗಿರಲ್ಲ. ದಟ್ ಈಸ್ ದ ರೀಸನ್ ದೇ ಆರ್ ಗೆಟಿಂಗ್ ಇನ್ ಟು ಹೆಲ್ತ್ ಇಶ್ಯೂ, ಫಿಸಿಕಲ್ ಹೆಲ್ತ್ ಇಶ್ಯೂಸ್ಗೆ ಬಂದಿರ್ತಾರೆ. ಸೊ ಅಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾದ್ರೆ ಏನಾಗುತ್ತೆ, ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅವರಿಗೆ, ಅದು ಬ್ಯಾಲೆನ್ಸ್ ಮಾಡ್ತಿರುತ್ತೆ. ಈ ಮೆಮೊರಿನ ಕಂಪ್ಲೀಟ್ ತೆಗೆಯುವ ತನಕ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸರಿ ಮಾಡ್ಕೊಳಕ್ಕೆ ತುಂಬ ಕಷ್ಟ.